ಸ್ನೇಹಿತರೆ ನಮಸ್ಕಾರ. ರಾಜ್ಯದಲ್ಲಿ ಒಂದಾದ ಮೇಲೊಂದರಂತೆ ಸುದ್ದಿಗಳು ಸದ್ದು ಮಾಡ್ತಾನೆ ಇದ್ದಾವೆ. ಅದರಲ್ಲೂ ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆಗೆ ಹೋಗಿದ್ದಾರೆ ಎಂಬಂತಹ ಆರೋಪ ಸಂಬಂಧ ಬಿಜೆಪಿನೇ ನಕಲಿ FSL ವರದಿಯನ್ನು ಸಿದ್ಧಪಡಿಸಿ ಪ್ರಕರಣವನ್ನು ಮತ್ತಷ್ಟು ಚರ್ಚೆಗೆ ಎಳೆತಂದಿದೆ. ಇನ್ನು ಮುಂದಿನ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟ ಗೆಲ್ತದೆ ಅಂತ ಎಡಿಟ್ ಮಾಡಿರುವಂತಹ ವಿಡಿಯೋವನ್ನು ಕೂಡ ವೈರಲ್ ಮಾಡಲಾಗಿದೆ. ಹಿಂದೂ ವ್ಯಾಪಾರಿಗಳನ್ನು ಬಹಿಷ್ಕರಿಸಿ ಅಂತ ಅಮೆರಿಕಾದಲ್ಲಿ ಮುಸ್ಲಿಮರು ಪ್ರತಿಭಟನೆ ನಡೆಸಿದ್ದಾರೆ ಅಂತ ಕೂಡ ಮತ್ತೊಂದು ಸುಳ್ಳು ಸುದ್ದಿ ವೈರಲ್ ಆಗಿದೆ. ಇಂತಹ ಹಲವಾರು ಸುಳ್ಳುಗಳ ನಡುವೆ ಈ ವಾರ ವೈರಲ್ ಆದಂತಹ ಪ್ರಮುಖ ಮೂರು ಸುಳ್ಳುಗಳೇನು ಅಂತ ನೋಡೋಣ. ವೈರಲ್ ಆದ ಪ್ರಮುಖ ಸುಳ್ಳು ಏನಂದ್ರೆ ಬೇಟ್ ದ್ವಾರಕ ತಮ್ಮದು ಅಂತ ಗುಜರಾತ್ ವಕ್ಫ್ ಮಂಡಳಿ ಹೇಳಿದೆ ಅನ್ನೋದು. ಬೇಟ್ ದ್ವಾರಕದಲ್ಲಿರುವಂತಹ ಎರಡು ದ್ವೀಪಗಳು ತಮಗೆ ಸೇರಿದ್ದು ಅಂತ ಗುಜರಾತ್ನ ವಕ್ಫ್ ಮಂಡಳಿ ಹೇಳ್ಕೊಂಡಿದೆ ಎಂಬ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಆ ಮೂಲಕ ಮುಸ್ಲಿಮರ ವಿರುದ್ಧ ದ್ವೇಷ ಹರಡುವಂತಹ ಒಂದು ಪೋಸ್ಟ್ ಕೂಡ ವೈರಲ್ ಆಗ್ತಾ ಇದೆ. ಆದರೆ ನಿಜವಾಗ್ಲೂ ಕೂಡ ಬೇಟ್ ದ್ವಾರಕ ತಮ್ಮದು ಅಂತ ವಕ್ಫ್ ಮಂಡಳಿ ಹೇಳಿದ್ಯಾ ಅಂತ ನೋಡಿದರೆ ಅದು ಹಸಿ ಸುಳ್ಳು. ಅಸಲಿಗೆ ಗುಜರಾತ್ ವಕ್ಫ್ ಬೋರ್ಡ್ಗೆ ಸಂಬಂಧಿಸಿದಂತೆ ಭೂ ವಿವಾದವೊಂದು ಗುಜರಾತ್ ಹೈಕೋರ್ಟ್ನಲ್ಲಿದೆ. ಆದರೆ ಅದನ್ನೇ ನೆಪವಾಗಿಟ್ಟುಕೊಂಡು ಕೆಲವು ಕಿಡಿಗೇಡಿಗಳು ಬೇಟ್ ದ್ವಾರಕ ತಮ್ಮದು ಅಂತ ವಕ್ಫ್ ಮಂಡಳಿ ಹೇಳಿದೆ ಅಂತ ಸುಳ್ಳು ಸುದ್ದಿಯನ್ನು ಹರಿಬಿಡ್ತಿದ್ದಾರೆ. ಅಂದ ಹಾಗೆ ಗುಜರಾತ್ನ ಸೌರಾಷ್ಟ್ರ ಪ್ರದೇಶದ ಅಮ್ರೇಲಿ ಜಿಲ್ಲೆಯಲ್ಲಿರುವಂತಹ ಶಿಯಾಯಿಲ್ ಬೇಟ್ ದ್ವೀಪ ಸಂಬಂಧ ವಕ್ಫ್ ಬೋರ್ಡ್ ಗುಜರಾತ್ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದೆ. ಅದರ ಬಗ್ಗೆ ವಿಚಾರಣೆ ಕೂಡ ನಡೀತಾ ಇದೆ. ಆದರೆ ಗುಜರಾತ್ನ ಪಶ್ಚಿಮದಲ್ಲಿರುವಂತಹ ದ್ವಾರಕಾ ಜಿಲ್ಲೆಯ ಬೇಟ್ ದ್ವಾರಕ ತಮಗೆ ಸೇರಿದ್ದು ಅಂತ ಗುಜರಾತ್ ವಕ್ಫ್ ಬೋರ್ಡ್ ಹೇಳ್ಕೊಂಡಿಲ್ಲ. ಇನ್ನು ವೈರಲ್ ಆಗದೇ ಇರುವಂತಹ ಸುಳ್ಳು ಸುದ್ದಿಯ ಬಗ್ಗೆ ಸ್ಪಷ್ಟನೆ ನೀಡಿರುವಂತಹ ಗುಜರಾತ್ ವಕ್ಫ್ ಬೋರ್ಡ್ ಬೇಟ್ ದ್ವಾರಕದಲ್ಲಿನ ಭೂಮಿಗೆ ಸಂಬಂಧಿಸಿದಂತೆ ಹೈಕೋರ್ಟ್ನಲ್ಲಿ ಯಾವುದೇ ಅರ್ಜಿಯನ್ನು ನಾವು ಸಲ್ಲಿಸಿಲ್ಲ, ವೈರಲ್ ಆಗ್ತಾ ಇರೋದು ಸಂಪೂರ್ಣ ಸುಳ್ಳು ಸುದ್ದಿ ಅಂತ ಸ್ಪಷ್ಟಪಡಿಸಿದೆ. ಇನ್ನು ಈ ಕುರಿತು ಸ್ವತಃ ಜಾಮ್ನಗರ ಬಿಜೆಪಿ ಸಂಸದೆ ಪೂನಂ ಬೆನ್ ಅವರು ಕೂಡ ಸ್ಪಷ್ಟನೆಯನ್ನು ನೀಡಿದ್ದಾರೆ. ವಕ್ಫ್ ಬೋರ್ಡ್ ಸಲ್ಲಿಸಿರುವಂತಹ ಅರ್ಜಿಯಲ್ಲಿ ಶಿಯಾಲ್ ಬೇಟ್ ಎಂದು ಉಲ್ಲೇಖಿಸಲಾಗಿದೆಯೇ ಹೊರತು ಬೇಟ್ ದ್ವಾರಕ ಅಂತ ಎಲ್ಲಿಯೂ ಕೂಡ ಉಲ್ಲೇಖಿಸಿಲ್ಲ ಅಂತ ಅವರು ವಿವರಿಸಿದ್ದಾರೆ. ಹೀಗಾಗಿ ಬೇಟ್ ದ್ವಾರಕ ತಮ್ಮದು ಅಂತ ವಕ್ಫ್ ಬೋರ್ಡ್ ಹೇಳ್ಕೊಂಡಿದೆ ಅಂತೇಳಿ ಕೆಲವು ಕಿಡಿಗೇಡಿಗಳು ಸುಳ್ಳು ಸುದ್ದಿಯನ್ನು ಹರಿಬಿಟ್ಟು ಮುಸ್ಲಿಂ ಸಮುದಾಯದ ವಿರುದ್ಧ ಅಪಪ್ರಚಾರ ಮಾಡಲಿಕ್ಕೆ ಯತ್ನ ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟ. ಇನ್ನು ಎರಡನೇ ಸುಳ್ಳು ಏನಂದರೆ ಸರ್ಕಾರ ನಮ್ಮ ವಾಟ್ಸಪ್ ಮೆಸೇಜ್ಗಳನ್ನು ಟ್ರ್ಯಾಕ್ ಮಾಡ್ತದೆ, ಕಾಲ್ಗಳನ್ನು ರೆಕಾರ್ಡ್ ಮಾಡ್ತದೆ ಅನ್ನೋದು. ವಾಟ್ಸಪ್ ಸಂದೇಶಗಳಿಗೆ ಸಂಬಂಧಿಸಿದಂತೆ ಪೋಸ್ಟ್ ಒಂದು ಸಾಮಾಜಿಕ ಜಾಲತಾಣಗಳಾದ ಫೇಸ್ಬುಕ್, ಟ್ವಿಟರ್, ವಾಟ್ಸಪ್ಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಕೇಂದ್ರ ಸರ್ಕಾರ ವಾಟ್ಸಪ್ನಲ್ಲಿ ನಾವು ಮಾಡುವಂತಹ ಮೆಸೇಜ್ಗಳು, ಕಾಲ್ಗಳನ್ನು ರೆಕಾರ್ಡ್ ಮಾಡ್ತದೆ ಅನ್ನೋ ಪೋಸ್ಟ್ನ ಹಲವಾರು ಮಂದಿ ಸಿಕ್ಕಾಪಟ್ಟೆ ವೈರಲ್ ಮಾಡ್ತಿದ್ದಾರೆ. ಶೇರ್ ಆಗ್ತಿರುವಂತಹ ಪೋಸ್ಟ್ನಲ್ಲಿ ಎಲ್ಲ ಕರೆಗಳು ರೆಕಾರ್ಡ್ ಆಗ್ತಿದ್ದಾವೆ. ವಾಟ್ಸಪ್, ಫೇಸ್ಬುಕ್, ಟ್ವಿಟರ್ ಮತ್ತು ಎಲ್ಲ ಸಾಮಾಜಿಕ ಮಾಧ್ಯಮಗಳ ಮೇಲೆ ಕೇಂದ್ರ ಸರ್ಕಾರ ಮೇಲ್ವಿಚಾರಣೆಯನ್ನು ಮಾಡ್ತಾ ಇದೆ. ಯಾರಿಗೂ ತಪ್ಪು ಸಂದೇಶಗಳನ್ನು, ತಪ್ಪು ಕರೆಗಳನ್ನು ಕಳಿಸಬೇಡಿ. ರಾಜಕೀಯ ಅಥವಾ ಪ್ರಚಲಿತ ವಿದ್ಯಮಾನಗಳ ಕುರಿತು ಸರ್ಕಾರ ಅಥವಾ ಪ್ರಧಾನಮಂತ್ರಿಯ ಬಗ್ಗೆ ನಮ್ಮ ಪೋಸ್ಟ್ ಅಥವಾ ವಿಡಿಯೋದಲ್ಲಿ ಯಾವುದೇ ಮಾಹಿತಿಯನ್ನು ಹಂಚ್ಕೋಬೇಡಿ. ಪ್ರಸ್ತುತ ಯಾವುದೇ ರಾಜಕೀಯ ಅಥವಾ ಧಾರ್ಮಿಕ ವಿಷಯಗಳ ಬಗ್ಗೆ ಕೂಡ ಸಂದೇಶಗಳನ್ನು ಬರೆಯುವುದು, ಕಳಿಸುವುದು ಅಪರಾಧವಾಗಿದೆ ಮತ್ತು ವಾರೆಂಟ್ ಇಲ್ಲದಲ್ಲೇ ಬಂಧಿಸಲಾಗ್ತದೆ. ಅಲ್ಲದೆ ವಾಟ್ಸಪ್ನಲ್ಲಿ ನಿಮ್ಮ ಮೆಸೇಜ್ಗೆ ಎರಡು ಟಿಕ್ ಮಾರ್ಕ್ ಅಲ್ಲದೆ ಮೂರು ಟಿಕ್ ಮಾರ್ಕ್ ಇದ್ದರೆ, ಅದರಲ್ಲಿ ಎರಡು ನೀಲಿ ಮತ್ತು ಒಂದು ಕೆಂಪು ಟಿಕ್ ಮಾರ್ಕ್ ಇದ್ದರೆ ಸರ್ಕಾರವು ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ಳಬಹುದು. ಒಂದು ನೀಲಿ ಮತ್ತು ಎರಡು ಕೆಂಪು ಟಿಕ್ ಮಾರ್ಕ್ಗಳಿದ್ದರೆ ಸರ್ಕಾರವು ನಿಮ್ಮ ಮಾಹಿತಿಯನ್ನು ಪರಿಶೀಲಿಸ್ತಾ ಇದೆ. ಮೂರು ಟಿಕ್ ಮಾರ್ಕ್ಗಳು ಕೆಂಪೇ ಇದ್ದರೆ ಸರ್ಕಾರವು ನಿಮ್ಮ ವಿರುದ್ಧ ಕ್ರಮ ಕೈಗೊಂಡಿದೆ ಮತ್ತು ಶೀಘ್ರದಲ್ಲೇ ನೀವು ನ್ಯಾಯಾಂಗದ ಸಮನ್ಸ್ ಪಡೆಯುತ್ತೀರಿ. ದಯವಿಟ್ಟು ಇದನ್ನು ಹಂಚಿಕೊಳ್ಳಿ ಅಂತ ಬರೆಯಲಾಗಿರುವಂತಹ ಪೋಸ್ಟ್ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇದೆಲ್ಲವೂ ಕೂಡ ಸತ್ಯನಾ ಅಂತ ಪರಿಶೀಲಿಸಿದರೆ ಅದರಲ್ಲಿ ಯಾವುದೇ ರೀತಿಯ ಸತ್ಯ ಇಲ್ಲ ಅನ್ನೋದು ಸ್ಪಷ್ಟ. ಇಂಥದ್ದೇ ಪೋಸ್ಟು 2020ರಲ್ಲೂ ಕೂಡ ವೈರಲ್ ಆಗಿತ್ತು. ಆಗ 2020 ಏಪ್ರಿಲ್ 7ರಂದು ಪ್ರೆಸ್ ಇನ್ಫಾರ್ಮೇಷನ್ ಆಫ್ ಬ್ಯೂರೋ ಫ್ಯಾಕ್ಟ್ ಚೆಕ್ ಒಂದನ್ನು ಪ್ರಕಟಿಸಿತ್ತು. ಆಗ ಈಗ ವೈರಲ್ ಆಗ್ತಿರುವಂತಹ ಅದೇ ಪೋಸ್ಟ್ ಬಗ್ಗೆ ಸಂಪೂರ್ಣವಾದ ಸುಳ್ಳು ಅಂತ ಆ ಫ್ಯಾಕ್ಟ್ ಚೆಕ್ ಹೇಳಿತ್ತು. ಅಲ್ಲದೆ ವಾಟ್ಸಪ್ನಲ್ಲಿ ಮೂರು ಟಿಕ್ ಮಾರ್ಕ್ ಬರುವಂತಹ ಯಾವುದೇ ವ್ಯವಸ್ಥೆ ಕೂಡ ಇಲ್ಲ. ಸಂದೇಶಗಳನ್ನು ಕಳಿಸಿದವರು ಮತ್ತು ಆ ಸಂದೇಶವನ್ನು ಸ್ವೀಕರಿಸಿದವರು ಬಿಟ್ಟರೆ ಮೂರನೇ ವ್ಯಕ್ತಿ ಆ ಸಂದೇಶವನ್ನು ಓದಲಿಕ್ಕೆ ಸಾಧ್ಯವೇ ಇಲ್ಲ. ವಾಟ್ಸಪ್ನಲ್ಲಿರುವಂತಹ ಸಂದೇಶಗಳನ್ನು ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಮೂಲಕ ರಕ್ಷಿಸಲಾಗ್ತದೆ ಅಂತ ವಾಟ್ಸಪ್ ಹೇಳ್ಕೊಂಡಿದೆ. ಆದ್ದರಿಂದ ಸರ್ಕಾರ ಮಾತ್ರ ಅಲ್ಲದೆ ವಾಟ್ಸಪ್ ಕಂಪನಿಯ ಅಧಿಕಾರಿಗಳು ಕೂಡ ಮತ್ತೊಬ್ಬರ ಮೆಸೇಜ್ಗಳನ್ನು ಓದಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಸರ್ಕಾರದ ಏಜೆನ್ಸಿಗಳೊಂದಿಗೆ ವಾಟ್ಸಪ್ ಯಾವ ರೀತಿಯ ಮಾಹಿತಿಗಳನ್ನು ಹಂಚಿಕೊಳ್ತದೆ ಅಂತ ವಾಟ್ಸಪ್ ವೆಬ್ಸೈಟ್ನಲ್ಲಿ ಪರಿಶೀಲಿಸಿದಾಗ ಪ್ರೊಫೈಲ್ ಫೋಟೋಗಳು, ಗ್ರೂಪ್ ಇನ್ಫೋ ಅಥವಾ
ಅಡ್ರೆಸ್ ಬುಕ್ ವಿವರಗಳನ್ನು ಮಾತ್ರ ವಾಟ್ಸಪ್ ಸರ್ಕಾರದ ಜೊತೆಗೆ ಹಂಚಿಕೊಳ್ತದೆ ಅಂತ ಮಾಹಿತಿ ಲಭ್ಯ ಆಗಿದೆ. ಹೀಗಾಗಿ ವಾಟ್ಸಾಪ್ನಲ್ಲಿ ಯಾವುದೇ 3 ಟಿಕ್ ಮಾರ್ಕ್ಗಳು ಬರುವುದಿಲ್ಲ, ಸರ್ಕಾರ ನಮ್ಮ ಸಂದೇಶಗಳನ್ನು ಓದಲು ಸಾಧ್ಯವಿಲ್ಲ ಎಂಬುದು ಸ್ಪಷ್ಟ. ಹೀಗಾಗಿ ವೈರಲ್ ಆಗ್ತಾ ಇರೋ ಪೋಸ್ಟು ಅಪ್ಪಟ ಸುಳ್ಳು ಅನ್ನೋದು ಗೊತ್ತಾಗ್ತದೆ. ಇನ್ನು 3ನೇ ಸುಳ್ಳು ಏನಂದರೆ, ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣದಲ್ಲಿ ಅಬ್ದುಲ್ ಸಲೀಂ ಎಂಬಾತನನ್ನು ಬಂಧಿಸಲಾಗಿದೆ ಅನ್ನೋದು. ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣದಲ್ಲಿ ಅಬ್ದುಲ್ ಸಲೀಂ ಎಂಬಾತನನ್ನು ANI ಬಂಧಿಸಿದೆ ಅಂತ ವ್ಯಕ್ತಿಯೊಬ್ಬನ ಚಿತ್ರವೊಂದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಿಂದುತ್ವವಾದಿ ಕೋಮು ಕಾರ್ಯಕರ್ತರು ಹಂಚಿಕೊತಿದ್ದಾರೆ. ಇತ್ತೀಚೆಗೆ ಸ್ಫೋಟ ಪ್ರಕರಣದಲ್ಲಿ ಲಿಂಕ್ ಇರಬಹುದಾ ಅಂತ NIA ಅಧಿಕಾರಿಗಳು ವಿಚಾರಣೆ ನಡೆಸಲಿಕ್ಕೋಸ್ಕರ ಬಳ್ಳಾರಿಯ ಜೈಲಿನಲ್ಲಿದ್ದಂತಹ ಮಿನಾಜ್ ಅಲಿ ಅಲಿಯಾಸ್ ಸುಲೈಮಾನ್ ಎಂಬಾತನನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಬೆನ್ನಲ್ಲೇ ಅಬ್ದುಲ್ ಸಲೀಂ ಎಂಬಾತನನ್ನು ಬಂಧಿಸಲಾಗಿದೆ ಅಂತ ಪೋಸ್ಟು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಇದು ನಿಜವೇ ಅಂತ ನೋಡಿದರೆ ಅದು ಕೂಡ ಸಂಪೂರ್ಣ ಸುಳ್ಳು. ಕೆಫೆಯಲ್ಲಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ NIA ಅಧಿಕಾರಿಗಳಾಗಲಿ ಪೊಲೀಸರಾಗಲಿ ಅಬ್ದುಲ್ ಸಲೀಂ ಎಂಬಾತನನ್ನು ಬಂಧಿಸಿಲ್ಲ ಅನ್ನೋದು ಸತ್ಯ. ಕೆಫೆ ಪ್ರಕರಣವನ್ನು 6 NIA ತನಿಖೆ ನಡೆಸ್ತಾ ಇದೆ. ಅಲ್ಲದೆ ಪ್ರಕರಣದ ಆರೋಪಿಯ ಮಾಹಿತಿ ನೀಡಿದವರಿಗೆ 10 ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಕೂಡ ನೀಡ್ತೀವಿ ಅಂತ NIA ಘೋಷಿಸಿದೆ. ಈ ಮಾಹಿತಿಯನ್ನು ಹೊರತುಪಡಿಸಿ ಅವರ ಸಾಮಾಜಿಕ ಮಾಧ್ಯಮದಲ್ಲಿ ಬೆಂಗಳೂರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಮಾಹಿತಿಯನ್ನು ಹಂಚಿಕೊಂಡಿಲ್ಲ. ಆದರೆ ಅಬ್ದುಲ್ ಸಲೀಂ ಎಂಬಾತನನ್ನು ಬೇರೊಂದು ಪ್ರಕರಣದಲ್ಲಿ 2 March NIA ಬಂಧಿಸಿದೆ. ಆ ಬಗ್ಗೆ 2 March ಪತ್ರಿಕಾ ಪ್ರಕಟಣೆಯನ್ನು ಕೂಡ ಪೋಸ್ಟ್ ಮಾಡಿದೆ. ಪೋಸ್ಟ್ನಲ್ಲಿ ಪ್ರಭಾವಶಾಲಿ ಮುಸ್ಲಿಂ ಯುವಕರನ್ನು ದೇಶ ವಿರೋಧಿ ಪಿತೂರಿಯಲ್ಲಿ ಬಳಸಿಕೊಂಡ ಪ್ರಕರಣದಲ್ಲಿ ಆಂಧ್ರ ಪ್ರದೇಶದ PFI ರಾಜ್ಯಾಧ್ಯಕ್ಷ ಅಬ್ದುಲ್ ಸಲೀಂ ಎಂಬಾತನನ್ನು ಬಂಧಿಸಲಾಗಿದೆ ಅಂತ ವಿವರಿಸಿದೆ. ಅಲ್ಲದೆ ETV ಆಂಧ್ರ ಪ್ರದೇಶ ಕೂಡ ನಿಜಾಮುದ್ದೀನ್ PFI ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ ಸಲೀಂನನ್ನು ಬಂಧಿಸಲಾಗಿದೆ ಅಂತ ವರದಿಯನ್ನು ಮಾಡಿದೆ. ಹೀಗಾಗಿ ಅಬ್ದುಲ್ ಸಲೀಂ ಎಂಬಾತನನ್ನು ಬೇರೊಂದು ಪ್ರಕರಣದಲ್ಲಿ ಬಂಧಿಸಲಾಗಿದೆಯೇ ಹೊರತು ಆತನನ್ನು ರಾಮೇಶ್ವರಂ ಕೆಫೆ ಪ್ರಕರಣದಲ್ಲಿ ಬಂಧಿಸಲಾಗಿಲ್ಲ ಎಂಬುದು ಸ್ಪಷ್ಟ. ಇವು ಈ ವಾರ ವೈರಲ್ ಆದಂತಹ ಪ್ರಮುಖ 3 ಸುಳ್ಳುಗಳು. ಇಂತಹ ಹಲವಾರು ಸುಳ್ಳುಗಳು ನಮ್ಮ ಮುಂದೆ ವೈರಲ್ ಆಗ್ತಾನೆ ಇರ್ತವೆ. ಅವುಗಳನ್ನು ನಂಬೋಕ್ಕೂ ಮುಂಚೆ ವಿಶ್ವಾಸಾರ್ಹ ಮೂಲಗಳಿಂದ ಪರಿಶೀಲಿಸಿಕೊಳ್ಳಿ. ನೋಡ್ತಾ ಇರಿ ಈ ದಿನ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.